ಸಚಿವ ಸುರೇಶ್ ಅಂಗಡಿ ನಿಧನದಿಂದ ಲಿಂಗಾಯತ ಕೋಟ ತೆರವಾಗಿದೆ ಈ ಸ್ಥಾನಕ್ಕೆ ಇಬ್ಬರು ಲಿಂಗಾಯತ ಸಂಸದರ ಹೆಸರು ಕೇಳಬರ್ತಾ ಇದೆ ಸೋ ರಾಜ್ಯ ರಾಜಕಾರಣದ ದೃಷ್ಟಿಯಿಂದಲೂ ಮಹತ್ವ ಪಡೆದುಕೊಂಡಿದೆ ಈ ಸ್ಥಾನಗಳು ಹಾವೇರಿಯ ಸಂಸದ ಶಿವಕುಮಾರ್ ಉದಾಸಿ ಮತ್ತು ಶಿವಮೊಗ್ಗ ಸಂಸದ ರಾಘವೇಂದ್ರಗೆ ಸ್ಥಾನ ಸಿಗುತ್ತಾ ಅನ್ನೋ ಪ್ರಶ್ನೆಗಳಿದೆ ದಲಿತ ಸಮುದಾಯವನ್ನು ಕೂಡ ಸೆಳೆಯೋದಕ್ಕೆ ಚರ್ಚೆ ನಡೀತಾ ಇದೆ ಸೋ ಮೂರನೇ ಲೆಕ್ಕಾಚಾರ ನೋಡ್ತಾ ಇದ್ದೀರಾ ಲಿಂಗಾಯತರಿಗೆ ಒಂದು ಸ್ಥಾನವನ್ನು ಕೊಡಲೇಬೇಕು ಅನ್ನುವಂಥ ಅನಿವಾರ್ಯತೆ ಸದ್ಯ ಈಗ ಸೃಷ್ಟಿಯಾಗಿದೆ ಸೋ ಒಬ್ಬರು ಲಿಂಗಾಯತರನ್ನು ಕ್ಯಾಬಿನೆಟ್ ಒಳಗೆ ಕರ್ಕೊಳ್ಬೇಕು ರಾಜ್ಯದ ಭವಿಷ್ಯದ ಬದಲಾವಣೆ ದೃಷ್ಟಿಯಿಂದ ಬಿ ವೈ ರಾಘವೇಂದ್ರಗೆ ಸ್ಥಾನ ನೀಡ್ತಾರಾ ಸೋ ಆ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಆ ಹಿನ್ನೆಲೆಯಲ್ಲಿ ಬಿ ವೈ ರಾಘವೇಂದ್ರ ಅವರ ಹೆಸರು ಕೇಳಿಬರ್ತಾ ಇರೋದು ಇನ್ನು ರಾಜ್ಯದ ಬದಲಾವಣೆ ಏನು ಸದ್ಯಕ್ಕೇನು ಬೇಡ ಬದಲಾವಣೆ ಅಂತಾದರೆ ಶಿವಕುಮಾರ್ ಉದಾಸಿಗೇನಾದರೂ ಸ್ಥಾನ ಭದ್ರ ಆಗುತ್ತಾ ಅನ್ನುವಂಥದ್ದು ನೋಡಬೇಕು ಒಟ್ಟಿನಲ್ಲಿ ಲಿಂಗಾಯತ ಸಮುದಾಯದಿಂದ ಒಬ್ಬರಿಗಂತೂ ಸ್ಥಾನ ಕೊಡಲೇಬೇಕು ಆ ಅನಿವಾರ್ಯತೆ ಇದೆ ಆ ಸ್ಥಾನಕ್ಕೆ ಈ ಇಬ್ಬರ ಹೆಸರು ಪ್ರಮುಖವಾಗಿ ಕೇಳಿಬರ್ತಾ ಇದೆ ಸೊ ಇಬ್ಬರಲ್ಲಿ ಯಾರ ಹೆಸರು ಅಂತಿಮ ಆಗುತ್ತೆ ನೋಡಬೇಕು ಇನ್ನು ದಲಿತ ಕೋಟಾದಲ್ಲಿ ಕಲಬುರಗಿಯ ಸಂಸದ ಉಮೇಶ್ ಜಾಧವ್ಗೆ ಮಣೆ ಹಾಕೋ ಸಾಧ್ಯತೆ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ ದಲಿತ ಕೋಟಾದ ಪ್ರಕಾರ ಉಮೇಶ್ ಜಾಧವ್ ಅವ್ರಿಗೇನಾದರೂ ಮಣೆ ಹಾಕ್ತಾರಾ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಸೋಲಿಸಿದಂತಹ ಕಾರಣಕ್ಕೂ ಕೂಡ ಜಾಧವ್ಗೆ ಸ್ಥಾನ ಕೊಡಬಹುದು ಅಂತ ಮತ್ತು ಅದೇ ದಲಿತ ಕೋಟಾದಲ್ಲೇ ಅವರನ್ನು ಮಂತ್ರಿಯನ್ನಾಗಿ ಮಾಡೋದು ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಸೋಲಿಸಿ ಈ ಬಾರಿ ಸಂಸದರಾಗಿ ಆಯ್ಕೆಯಾದಂತಹ ಉಮೇಶ್ ಜಾಧವ್ರಿಗೇನಾದರೂ ಸ್ಥಾನ ಸಿಗುತ್ತಾ ನೋಡಬೇಕು ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ರವೀಶ್ ರವೀಶ್ ಈಗ ಲಿಂಗಾಯತ ಮತ್ತು ದಲಿತ ಸಮುದಾಯದ ವಿಚಾರಕ್ಕೆ ಬಂದರೆ ಒಂದು ಕಡೆ ರಾಜ್ಯದ ಭವಿಷ್ಯ ಅಂದರೆ ರಾಜಕಾರಣದ ದೃಷ್ಟಿ ಮತ್ತೊಂದು ಕಡೆ ಸಮುದಾಯ ಎರಡನ್ನೂ ಸರಿದೂಗಿಸುವಂಥ ಲೆಕ್ಕಾಚಾರಗಳ ಗಮನದಲ್ಲಿ ಇಟ್ಕೊಂಡ್ರೆ ಯಾರ ಹೆಸರು ಅಂತಿಮ ಆಗಬಹುದು ಅನ್ಸುತ್ತೆ ವಿಜಯ್ ಖಂಡಿತವಾಗಿ ಕೂಡ ಜಾತಿ ಸಮೀಕರಣ ಮತ್ತೆ ರಾಜ್ಯ ರಾಜಕಾರಣದ ಭವಿಷ್ಯದ ದೃಷ್ಟಿಯಿಂದ ಬೇರೆ ಬೇರೆ ರೀತಿಯ ಲೆಕ್ಕಾಚಾರಗಳು ಕೇಳಿ ಬರ್ತಾ ಇದೆ ಪ್ರಮುಖವಾಗಿ ಮೋದಿಯವರ ಕ್ಯಾಬಿನೆಟ್ ನಲ್ಲಿ ರಾಜ್ಯದಿಂದ ಕನಿಷ್ಠ ಒಂದು 4 ಜನನಾದ್ರೂ ಇರ್ತಾ ಇದ್ರು ಆದ್ರೆ ಅದು ಒಂದ್ ರೀತಿಯಲ್ಲಿ ಕಟ್ ಡೌನ್ ಆಗಿ ಬಂತು ಅದಾದ ಬಳಿಕ 3 ಜನಕ್ಕೆ ತಂದು ನಿಲ್ಲಿಸಿದ್ರು ಈಗ ಸುರೇಶ್ ಅಂಗಡಿಯವರ ನಿಧನದ ಬಳಿಕ ಈಗ ಇಬ್ಬರೇ ಇರ್ತಕ್ಕಂಥದ್ದು ಹಾಗಾಗಿ ಈಗ ಮತ್ತೆ ಅದನ್ನ 4 ಏರಿಸ್ತಾರೋ ಅಥವಾ 3 ಸೀಮಿತ ಮಾಡ್ತಾರೋ ಅನ್ನೋದೇ ಈಗ ಬಹುದೊಡ್ಡ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು ಒಂದು ವೇಳೆ ಏನಾದರೂ ಬೇರೆ ಬೇರೆ ರೀತಿಯ ಲೆಕ್ಕಾಚಾರಗಳನ್ನ ಮುಂದಿನ ದಿನಗಳಲ್ಲಿ ರಾಜ್ಯದ ನಾಯಕತ್ವ ವಿಚಾರದಲ್ಲಿ ಹಾಕಿಕೊಂಡದೇ ಆದ್ರೆ ಆ ಒಂದು ಸಂಖ್ಯೆಯನ್ನ 4 ಏರಿಸುವಂತ ಸಾಧ್ಯತೆಯೂ ಇದೆ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ ಒಂದು ವೇಳೆ ಏನಾದರೂ ಯಡಿಯೂರಪ್ಪನವರ ನಾಯಕತ್ವದ ವಿಚಾರದಲ್ಲಿ ಈಗಲೇ ಬೇರೆ ಬೇರೆ ರೀತಿಯ ನಿರ್ಧಾರಗಳನ್ನ ತೆಗೆದುಕೊಳ್ಳೋದಾದ್ರೆ ಅಲ್ಲಿ ಬಿ ವೈ ರಾಘವೇಂದ್ರ ಅವರಿಗೆ ಸಚಿವ ಸ್ಥಾನ ಸಿಗಬಹುದಾ ಅನ್ನೋ ಲೆಕ್ಕಾಚಾರ ನಡೀತಾ ಇದೆ ಅದ್ರ ಜೊತೆಗೆ ಆ ಒಂದು ಶಿವಕುಮಾರ್ ಉದಾಸಿ ಅವರ ಹೆಸರು ಕೂಡ ಕೇಳಿ ಬರ್ತಾ ಇರ್ತಕ್ಕಂಥದ್ದು ಈ ಒಂದು ಲಿಂಗಾಯತ ಕೋಟಾದಲ್ಲಿ ಅಂದ್ರೆ ಸುರೇಶ್ ಅಂಗಡಿಯವರ ನಿಧನದಿಂದ ತೆರವಾಗಿರ್ತಕ್ಕಂಥ ಸ್ಥಾನ ಏನಿದೆ ಆ ಒಂದು ಸ್ಥಾನಕ್ಕೆ ಲಿಂಗಾಯತ ಸಮುದಾಯದವರನ್ನೇ ಒಂದ್ ರೀತಿಯಲ್ಲಿ ಸಚಿವರನ್ನಾಗಿ ಮಾಡುವಂತಹ ಸಾಧ್ಯತೆ ಇದೆ ಈ ಬಗ್ಗೆ ಬಿಜೆಪಿಯಲ್ಲೂ ಕೂಡ ಚರ್ಚೆ ಆಗ್ತಾ ಇದೆ ಹಾಗಾಗಿ ಶಿವಕುಮಾರ್ ಉದಾಸಿ ಅಥವಾ ಬಿ ವೈ ರಾಘವೇಂದ್ರ ಅವರ ಹೆಸರು ಪ್ರಬಲವಾಗಿ ಕೇಳಿ ಬರ್ತಾ ಇರತಕ್ಕಂಥದ್ದು ಇಬ್ಬರಲ್ಲಿ ಒಬ್ಬರಿಗೆ ಆ ಒಂದು ಮೋದಿಯವರ ಕ್ಯಾಬಿನೆಟ್ ನಲ್ಲಿ ಸ್ಥಾನಮಾನ ಸಿಗಬಹುದು ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ ಇನ್ನೊಂದು ಕಡೆ ಎಲ್ಲೊಂದ್ ಕಡೆ 4 ಸ್ಥಾನಗಳನ್ನ ಏನು ಕರ್ನಾಟಕಕ್ಕೆ ಕೊಡ್ತಾ ಇದ್ರು ಅದನ್ನೇ ಕೂಡ ಮತ್ತೆ ಮುಂದುವರಿಸೋಣ ಅಂತ ಆದ್ರೆ ಖಂಡಿತವಾಗಿ ಕೂಡ ಎಲ್ಲೊಂದ್ ಕಡೆ ಆ ಒಂದು ದಲಿತ ಸಮುದಾಯಕ್ಕೆ ಕೊಡಬೇಕು ಅನ್ನೋ ಲೆಕ್ಕಾಚಾರಗಳು ಕೂಡ ಇರ್ತಕ್ಕಂಥದ್ದು ಹಾಗಾಗಿ ಅದು ಉಮೇಶ್ ಜಾಧವ್ ಅವರಿಗೆ ಏನಾದ್ರೂ ಸಿಗ್ಬೋದಾ ಅನ್ನೋ ಲೆಕ್ಕಾಚಾರಗಳು ಇದೆ ಯಾಕೆಂದ್ರೆ ಖರ್ಗೆ ಅವ್ರನ್ನು ಕೂಡ ಸೋಲಿಸಿದ್ದಾರೆ ಅನ್ನೋ ದೃಷ್ಟಿಯಿಂದ ಹಾಗಾಗಿ ಅದೆಲ್ಲದಕ್ಕೂ ಕೂಡ ಒಂದ್ ರೀತಿಯಲ್ಲಿ ಉತ್ತರ ಸಿಗ್ಬೇಕಾದ್ರೆ ಇನ್ನೂ ಒಂದು ವಾರಗಳ ಕಾಲ ಅಥವಾ 10 ದಿನಗಳ ಕಾಲ ಕಾಯಲೇಬೇಕಾಗತ್ತೆ ವಿಜಯ್ ಓಕೆ ಥ್ಯಾಂಕ್ ಯು ರವೀಶ್ ಮಾಹಿತಿಗಾಗಿ ಕೇಂದ್ರದ ಈ ಕ್ಯಾಬಿನೆಟ್ ವಿಸ್ತರಣೆ ರಾಜ್ಯ ರಾಜಕೀಯಕ್ಕೆ ದಿಕ್ಸೂಚಿಯಾಗುತ್ತಾ ಅನ್ನೋ ಪ್ರಶ್ನೆ ಕೂಡ ಇದೆ ರಾಜ್ಯದಲ್ಲೂ ಕೂಡ ಸಚಿವ ಸಂಪುಟ ಬದಲಾವಣೆ ಆಗುತ್ತಾ ಅನ್ನೋದು ಪ್ರಶ್ನೆ ಸೊ ಸಂಪುಟ ಬದಲಾವಣೆ ನಾಯಕತ್ವ ಬದಲಾವಣೆಯ ಚಿತ್ರಣನ ಏನು ಅನ್ನೋದು ಎಲ್ಲರ ಚಿತ್ತ ಕೇಂದ್ರ ಸಚಿವ ಸಂಪುಟ ಪುನರ್ರಚನೆಯತ್ತ ಇದೆ ಈಗ